ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ. ಭಗವಾನ್ ಶ್ರೀ ವಿಷ್ಣುವಿನ ದಶಾವತಾರದಲ್ಲಿ ಆರನೇ ಅವತಾರವಾದ ಪರಶುರಾಮನ ತಂದೆ ಜಮದಗ್ನಿಯ ಬಗ್ಗೆ ಹೇಳುತ್ತೇನೆ. ಇವರು ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದ ಸಪ್ತರ್ಷಿಗಳಲ್ಲಿ ಒಬ್ಬರು. ಇವರ ತಂದೆ ರುಚಿಕ, ತಾಯಿ ಸತ್ಯವತಿ, ಗಾದಿರಾಜನ ಮಗಳು ಮತ್ತು ವಿಶ್ವಾಮಿತ್ರನ ಸಹೋದರಿ ರೇಣುಕಾದೇವಿ ಈತನ ಪತ್ನಿ. ಈ ದಂಪತಿಗಳಿಗೆ 5 ಜನ ಮಕ್ಕಳು. ಕೊನೆಯ ಪುತ್ರನೇ ರಾಮಭದ್ರ. ಶಿವನಿಂದ ಪರಶು ಅಸ್ತ್ರವನ್ನು ಪಡೆದು ಪರಶುರಾಮ ಎಂದು ಹೆಸರು ಪಡೆಯುತ್ತಾನೆ. ರೇಣುಕಾದೇವಿಯ ತಂದೆ ಅಗಸ್ತ್ಯ ಮುನಿಗಳ ಸೂಚನೆಯಂತೆ ಮಗಳನ್ನು ಜಮದಗ್ನಿ ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡುತ್ತಾನೆ. ಪತಿವ್ರತೆಯಾದ ರೇಣುಕಾದೇವಿಯು ಗಂಡನಿಗೆ ಎಲ್ಲಾ ರೀತಿಯ ಸೇವೆಯನ್ನು ಮಾಡುತ್ತಿರುತ್ತಾಳೆ. ಮುಂಜಾನೆ ಎದ್ದು ಅಲ್ಲೇ ಇದ್ದ ಮಲಪ್ರಭಾ ಎಂಬ ನದಿಯಲ್ಲಿ ಸ್ನಾನ ಮಾಡಿ ಮಣ್ಣಿನಿಂದ ಒಂದು ಬಿಂದಿಗೆ ಮಾಡಿ ಹಾವನ್ನು ಸಿಂಬೆಯನ್ನಾಗಿ ಮಾಡಿಕೊಂಡು ನೀರು ಹೊತ್ತು ಮನೆಗೆ ತರುತ್ತಿರುತ್ತಾಳೆ. ಒಂದು ದಿನ ರೇಣುಕಾದೇವಿಯು ನದಿಗೆ ನೀರನ್ನು ತರಲು ಹೋದಾಗ ಅಲ್ಲಿ ನೀರಲ್ಲಿ ಒಬ್ಬ ಗಂಧರ್ವ ತನ್ನ ಪ್ರೇಯಸಿಯೊಂದಿಗೆ ಆಟವಾಡುತ್ತಿದ್ದನು. ಅವರ ಆಟವನ್ನು ನೋಡಿ ರೇಣುಕಾದೇವಿ ಮೈ ಮರೆಯುತ್ತಾಳೆ. ಇದರಿಂದ ಆಕೆ ಹಿಂದಿರುಗುವುದು ತಡವಾಯಿತು, ಜೊತೆಗೆ ನೀರಿಲ್ಲದೆ ತೆರಳುವಂತಾಯಿತು. ಇದನ್ನು ಕಂಡ ಜಮದಗ್ನಿ ಮಹರ್ಷಿ ಕೋಪಗೊಂಡು ರೇಣುಕಾದೇವಿಯನ್ನು ಮನೆಯಿಂದ ಹೊರಗೆ ಹಾಕುತ್ತಾರೆ. ರೇಣುಕಾದೇವಿ ತಪಸ್ಸಿಗೆ ಕೂಡುತ್ತಾಳೆ. ಕೋಪ ಆರದ ಜಮದಗ್ನಿ ತನ್ನ 4 ಮಕ್ಕಳನ್ನು ಕರೆದು ಆಕೆಯ ತಲೆ ಕಡಿದು ಹಾಕಲು ಹೇಳುತ್ತಾರೆ. ಆದರೆ ಅವರ್ಯಾರು ಒಪ್ಪುವುದಿಲ್ಲ. ಕೊನೆಗೆ ಜಮದಗ್ನಿ ಮಹರ್ಷಿಗಳು ಪರಶುರಾಮನನ್ನು ಕರೆದು ತಾಯಿಯ ತಲೆಯನ್ನು ಕಡಿದು ಹಾಕಲು ಹೇಳುತ್ತಾರೆ. ತಂದೆಯ ಮಾತನ್ನು ಪರಿಪಾಲಿಸಲು ಪರಶುರಾಮ ಆಯುಧವನ್ನು ಎತ್ತಿ ತಾಯಿಯ ತಲೆ ಕಡಿದು ಹಾಕುತ್ತಾನೆ. ಪಿತೃವಾಕ್ಯ ಪರಿಪಾಲನೆಗಾಗಿ ಜಮದಗ್ನಿ ಪರಶುರಾಮನನ್ನು ಮೆಚ್ಚಿ ವರವನ್ನು ಕೇಳಲು ಹೇಳುತ್ತಾನೆ. ಪರಶುರಾಮ ತನ್ನ ತಾಯಿಯನ್ನು ಬದುಕಿಸಿಕೊಡುವುದಾಗಿ ಕೇಳುತ್ತಾನೆ. ಜಮದಗ್ನಿ ಒಂದು ನೀರನ್ನು ಕೊಟ್ಟು ಅದನ್ನು ತನ್ನ ತಾಯಿಯ ದೇಹದ ಮೇಲೆ ಚುಮುಕಿಸಿ ಬದುಕಿಸಿಕೊಳ್ಳಲು ಹೇಳುತ್ತಾನೆ. ಹೀಗೆ ರೇಣುಕಾದೇವಿ ಮರುಜೀವವನ್ನು ಪಡೆಯುತ್ತಾಳೆ. ಜಗನ್ಮಾತೆ ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯು ಎಲ್ಲ ಭಕ್ತರ ಮಾತೆಯಾಗಿ ಎಲ್ಲರಿಗೆ ಅಮ್ಮನಾಗಿರುವುದರಿಂದ ಎಲ್ಲರ ಅಮ್ಮ ಎಲ್ಲಮ್ಮ ಎಂದು ರೂಢನಾಮದೊಂದಿಗೆ ಪ್ರಖ್ಯಾತಳಾಗಿ ದಕ್ಷಿಣ ಭಾರತದ ಪ್ರಮುಖ ಶಕ್ತಿ ಕೇಂದ್ರವಾಗಿ ಭಕ್ತರ ಆರಾಧ್ಯ ದೇವತೆಯಾಗಿದ್ದಾಳೆ. ಒಮ್ಮೆ ಪರಮೇಶ್ವರನು ಜಮದಗ್ನಿಗೆ ಕಾಮಧೇನುವನ್ನು ಕೊಡುತ್ತಾನೆ. ಅದನ್ನು ಪಡೆಯುವ ದುರಾಸೆಯಿಂದ ಮಹಸ್ಪತಿ ನಗರದ ಅರಸು ಕಾರ್ತವೀರಾರ್ಜುನ ಜಮದಗ್ನಿ ಮಹರ್ಷಿಗಳ ಮೇಲೆ 21 ಸಲ ಘೋರವಾದ ಹೊಡೆತ ಕೊಟ್ಟು ಹತ್ಯೆ ಮಾಡಿ ಕಾಮಧೇನು ಪಡೆಯಲು ಹೋದಾಗ ಅದು ಮಾಯವಾಗಿ ಬಿಡುತ್ತದೆ. ಪರಶುರಾಮನು ಮಾತೃಹತ್ಯೆ ವಿಮೋಚನೆಯಿಂದ ಮುಕ್ತನಾಗಿ ಶಿವನಿಂದ ಪರಶು ಅಸ್ತ್ರವನ್ನು ಪಡೆಯುತ್ತಾನೆ ಮತ್ತು ಶ್ರೀ ಪಾರ್ವತೀದೇವಿಯನ್ನು ಒಲಿಸಿಕೊಂಡು ಅಂಬಿಕಾಸ್ತ್ರವನ್ನು ಪಡೆಯುತ್ತಾನೆ. ಅದೇ ಸಮಯದಲ್ಲಿ ರೇಣುಕಾದೇವಿಯು ಕೈಲಾಸದ ಕಡೆಗೆ ಕೈ ಮಾಡಿ ಪರಶುರಾಮ ಎಂದು ದುಃಖದಿಂದ ಕೂಗಲು ತಕ್ಷಣವೇ ಆಶ್ರಮಕ್ಕೆ ಪ್ರತ್ಯಕ್ಷನಾದ. ತಂದೆಯ ಹತ್ಯೆಯನ್ನು ನೋಡಿ ಕೋಪೋದ್ರಿಕ್ತನಾದ ಪರಶುರಾಮನು ನಡೆದ ಘಟನೆಯನ್ನು ತನ್ನ ತಾಯಿಯಿಂದ ತಿಳಿದುಕೊಂಡು ದುಷ್ಟ ಕ್ಷತ್ರಿಯನಾದ ಕಾರ್ತವೀರಾರ್ಜುನಂತಹ ಭೂಮಂಡಲದಲ್ಲಿರುವ ಎಲ್ಲ ದುಷ್ಟ ಕ್ಷತ್ರಿಯರನ್ನು ತನ್ನ ತಂದೆಯ ಮೇಲೆರಗಿದ 21 ಹೊಡೆತಗಳಂತೆ 21 ಸಲ ಭೂಪ್ರದಕ್ಷಿಣೆ ಮಾಡಿ ಕಾರ್ತವೀರಾರ್ಜುನ ಮತ್ತು ದಾನವರನ್ನು ಸಂಹಾರ ಮಾಡುತ್ತಾನೆ. ಆಗ ಜಮದಗ್ನಿಯ ತಂದೆಯಾದ ರುಚಿಕ ಮುನಿಗಳು ದಿವ್ಯ ಜ್ಞಾನದ ದೃಷ್ಟಿಯಿಂದ ತನ್ನ ಮಗನಿಗೆ ಸಂಜೀವಿನಿ ಮಂತ್ರದಿಂದ ಅಭಿಮಂತ್ರಿಸಿ ಜಮದಗ್ನಿಗೆ ಪುನರ್ಜನ್ಮವನ್ನು ಕೊಡುತ್ತಾರೆ. ಹೀಗೆ 4 ದಿವಸ ರೇಣುಕಾದೇವಿಗೆ ಒದಗಿ ಬಂದ ವಿಧವಾ ಯೋಗವನ್ನು ಕಲಿಯುಗದಲ್ಲಿ 4 ತಿಂಗಳು ಅಂದರೆ ಮಾರ್ಗಶೀರ್ಷ ಪೌರ್ಣಿಮೆಯಿಂದ ಚೈತ್ರ ಪೌರ್ಣಿಮೆವರೆಗೆ ಕಂಕಣ ಮಂಗಳ ಸೂತ್ರ ಇರುವುದಿಲ್ಲ. ಇದಿಷ್ಟು ಜಮದಗ್ನಿ ಮತ್ತು ರೇಣುಕಾದೇವಿಯರ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ. ನಮಸ್ಕಾರ.